ಕೋಲಾರಕ್ಕೆ ಸಿದ್ದು ಬಾಗಲಕೋಟೆಯಲ್ಲಿ ಕೋಲಾಹಲ ಸಿದ್ದು ಕ್ಷೇತ್ರ ಬದಲಾವಣೆಯಿಂದ ಬಾಗಲಕೋಟೆಯಲ್ಲಿ ಬೆಂಕಿ ಜಾತಿ ಆಧಾರದಲ್ಲಿ ಟಿಕೆಟ್ ಯಾರಿಗೆಲ್ಲ ಗೇಟ್ ಪಾಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೈಶಿಕರ ರಾಜ್ಯ ರಾಜಕೀಯದಲ್ಲಿ ಇದೀಗ ಚುನಾವಣಾ ಸಮಯ ಚುನಾವಣಾ ಕಾವು ಎಲ್ಲೆಡೆ ಹೆಚ್ಚಾಗ್ತಿದೆ ಅಂತಾನೆ ಹೇಳಬಹುದು ಸಿದ್ದರಾಮಯ್ಯ ಅವರು ಇದೀಗ ತಮ್ಮ ಕ್ಷೇತ್ರವನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧಿಸ್ತಾರೆ ಸಿದ್ದರಾಮಯ್ಯ ಅವರು ಬಾದಾಮಿಯನ್ನ ತೋರೆದಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಬಾದಾಮಿ ಬಿಟ್ಟಿದ್ರಿಂದ ಬಾಗಲಕೋಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರ ವೀಕ್ಷಕರ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಹಾವ ಖಂಡಿತವಾಗ್ಲೂ ಇದೆ ಸಿದ್ದರಾಮಯ್ಯ ಅವರು ಬಾದಾಮಿಯಿಂದ ಸ್ಪರ್ಧಿಸಿ ಶ್ರೀರಾಮುಲು ವಿರುದ್ಧ ಗೆಲುವನ್ನು ದಾಖಲಿಸಿದ್ರು ಸಾವಿರದ ಆರ್ನೂರಕ್ಕೂ ಅಧಿಕ ಮತಗಳಿಂದ ಆದ್ರೀಗ ಸಿದ್ದರಾಮಯ್ಯ ಅವರು ಬಾದಾಮಿ ಬಿಟ್ಬಿಟ್ಟು ಕೋಲಾರಕ್ಕೆ ಬಂದಿರೋದ್ರಿಂದ ಬಾದಾಮಿಲಿ ಯಾರು ಅಲ್ಲಿ ಸಿದ್ದರಾಮಯ್ಯ ಅವರು ನಿಂತಿದ್ರೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಜಾತಿ ಆಧಾರದ ಮೇಲೆ ಕಾನ್ಸ್ಟಿಟ್ಯುನ್ಸಿಗಳನ್ನ ಡಿವೈಡ್ ಮಾಡ್ತಾ ಹೋಗುತ್ತೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವರು ನಿಂತಿದ್ರೆ ಕುರುಬಾಕೋಟ ಮುಗಿದೋಯ್ತಿತ್ತು ಈಗ ಸಿದ್ದರಾಮಯ್ಯ ಅವರು ಹೊರಗೆ ಬಂದರು ಯಾರಿಗೆ ಕೊಡ್ಬೇಕು ಕುರುಬಾಕೋಟದಲ್ಲಿ ಕುರುಬಾಕೋಟದಲ್ಲಿ ಬಾದಾಮಿಯಲ್ಲಿ ಬಿ ಬಿ ಅವರ ಫ್ಯಾಮಿಲಿ ಒಂದು ಕಡೆ ಬಿ ಬಿ ಕಟ್ಟಿಯವರೇ ನಿಂತ್ಕತ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಅವ್ರ ಮಗ ಭೀಮ್ಸೇನ್ ಚಿಮ್ಮನಕಟ್ಟಿಯವ್ರಿಗೆ ಕೊಡಬೇಕು ಅನ್ನೋ ಮಾತುಗಳು ಬರ್ತಾ ಇದೆ ಎಷ್ಟೇ ಕಾಂಪಿಟೇಷನ್ ಇದ್ದರೂ ಕೂಡ ಮಗನಿಗಿಂತ ಅಪ್ಪನ ಪ್ರಭಾವ ಇನ್ನೂ ಹೆಚ್ಚಾಗಿದೆ ಅಪ್ಪನ ಪ್ರಾಬಲ್ಯ ಹೆಚ್ಚಾಗಿದೆ ಅಪ್ಪನ ಅಂದರೆ ಬಿ ಬಿ ಕಟ್ಟಿಯವರ ವರ್ಚಸ್ಸು ಇನ್ನೂ ತುಂಬಾ ಚೆನ್ನಾಗಿದೆ ಹೀಗಾಗಿ ಬಿ ಬಿ ಅವರಿಗೆ ಬಾದಾಮಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅಲ್ಲಿಗೆ ಒಂದು ಕುರುಬ ಕೋಟ ಮುಗಿದೋಯ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿಯಲ್ಲಿ ಬಿ ಚಿ ಮನೆ ಕಟ್ಟಿಯವರಿಗೆ ಕೊಡೋದ್ರಿಂದ ಒಂದು ಕೋಟ ಮುಗಿದೋಗುತ್ತೆ ಹೋಗುತ್ತೆ ಇನ್ನ ಆ ನಂತರದಲ್ಲಿ ಹಾಗಾದ್ರೆ ಏನು ಮಾಡಬೇಕು ಅಲ್ಲಿಗೆ ಮತ್ತು ಇನ್ನೊಬ್ಬರು ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಕುರುಬ ಕೋಟಾದಿಂದ ಮೇಟಿಯವರು ಹೆಚ್ ವೈ ಮೇಟಿಯವರು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರುಬಾ ಕಮ್ಯುನಿಟಿಯಿಂದಲೇ ಆಕಾಂಕ್ಷಿ ಇದ್ದಾರೆ ಆದರೆ ಈಗಾಗಲೇ ಬಿ ಬಿ ಚಿಮ್ಮನಕಟ್ಟಿಯವರಿಗೆ ಬಾದಾಮಿಯಲ್ಲಿ ಟಿಕೆಟನ್ನು ಕೊಟ್ಟರು ಅಂದರೆ ಇದೀಗ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ ವೈ ಮೇಟಿ ಅವರಿಗೆ ಟಿಕೆಟ್ ಸಿಗಲ್ಲ ಒಂದು ಯಾಕಂದರೆ ಕೋಟ ಮುಗಿದೋಗುತ್ತೆ ಮತ್ತೊಂದು ಅವ್ರಿಗೆ ಟಿಕೆಟ್ ಸಿಗೋಲ್ಲ ಅನ್ನೋದಕ್ಕೆ ಮತ್ತೊಂದು ಏಜ್ ಫ್ಯಾಕ್ಟರ್ ಕೂಡ ಇದೆ ಹೆಚ್ ವೈ ಮೇಟಿ ಅವರಿಗೆ ಎಪ್ಪತ್ತೈದು ವರ್ಷ ನಡೀತಾ ಇದೆ ಹೀಗಾಗಿ ಅಲ್ಲಿಗೆ ಕುರುಬಾಕೋಟದಿಂದ ಹೆಚ್ ವೈ ಮೇಟಿ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಹಾಗಾದರೆ ಬಾಗಲಕೋಟೆಯಲ್ಲಿ ಯಾರಿಗಪ್ಪ ಟಿಕೆಟು ಅಜಯ್ ಕುಮಾರ್ ಸರ್ನಾಯಕ್ ಪ್ರಬಲ ಆಕಾಂಕ್ಷಿ ಅದಾಗಲೇ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಅತಿ ದೊಡ್ಡ ಹುದ್ದೆಗಳು ಇನ್ನೂ ಸರಿಯಾಗಿ ಸಿಕ್ಕಿಲ್ಲ ಹೀಗಾಗಿ ಅಜಯ್ ಕುಮಾರ್ ಸರ್ನಾಯ್ಕ ಬಾಗಲಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಲ್ಲಿಗೆ ಅಜಯ್ ಕುಮಾರ್ ನಾಯ್ಕ್ ಕಮ್ಯುನಿಟಿ ಯಾವುದು ರೆಡ್ಡಿ ಈಗ ಬಾದಾಮಿಲಿ ಬಿ ಬಿ ಅವ್ರಿಗೆ ಕೊಡ್ತಾರೆ ಕುರುಬ ಕೋಟ ಮುಗ್ದೋಯ್ತು ಅಜಯ್ ಕುಮಾರ್ ಸರ್ನಾಯ್ಕ ಅವರಿಗೆ ಬಾಗಲಕೋಟೆಯಲ್ಲಿ ಕೊಡ್ತಾರೆ ಅಲ್ಲಿ ರೆಡ್ಡಿ ಕೋಟ ಮುಗ್ದೋಯ್ತು ಹಾಗಂದರೆ ಈಗ ಮುಂದೇನು ಬೀಳ್ಗಿಲಿ ಏನು ಮಾಡ್ತಾರೆ ಬೀಳ್ಗಿಲಿ ಜೆ ಜೆ ಪಾಟೀಲ್ ಏನು ಮಾಡ್ತಾರೆ ಜೆ ಜೆ ಪಾಟೀಲ್ ಅವರು ಬೀಳ್ಗಿಲಿ ರೆಡ್ಡಿ ಸಮುದಾಯದವರು ಮತ್ತೊಂದು ಕಡೆ ಈಗ ಅಜಯ್ ಕುಮಾರ್ ಸರ್ ನಾಯ್ಕಿಗೆ ಟಿಕೆಟ್ ಅನ್ನೋದು ಕೊಟ್ಟರು ಬಾಗಲಕೋಟೆಯಲ್ಲಿ ಅಂದರೆ ಬೀಳ್ಗಿಲಿ ಜೆ ಜೆ ಪಾಟೀಲಿಗೆ ಸಿಗೋಲ್ಲ ರೆಡ್ಡಿ ಕೋಟ ಮುಗ್ದೋಯ್ತು ಅಷ್ಟೇ ಅಲ್ಲ ಎಚ್ ವೈ ಮೇಟಿರ್ ಇದ್ದಿ ಜೆ ಜಿ ಪಾಟೀಲ್ ಅವ್ರಿಗೆ ಕೂಡ ಅವ್ರಿಗೂ ಕೂಡ ಏಜ್ ಫ್ಯಾಕ್ಟರ್ ಇದೆ ಅವ್ರಿಗೂ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದೆ ಹಾಗಾದರೆ ಅಲ್ಲಿ ಯಾರು ಎಸ್ ಆರ್ ಪಾಟೀಲ್ ಹೌದು ವೀಕ್ಷಕರೇ ಎಸ್ ಆರ್ ಪಾಟೀಲು ಅಲ್ಲಿ ಪ್ರಬಲ ಆಕಾಂಕ್ಷಿ ಹೀಗಾಗಿ ಎಸ್ ಆರ್ ಪಾಟೀಲ್ಗೆ ಕೂಡ ಅವರು ಕೂಡ ರೆಡ್ಡಿ ಸಮುದಾಯ ಆಗಿರೋದ್ರಿಂದ ಜೆ ಜೆ ಪಾಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಏಜ್ ಫ್ಯಾಕ್ಟರ್ ಕೂಡ ಹೀಗಾಗಿ ಎಸ್ ಆರ್ ಪಾಟೀಲ್ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಲ್ಲಿ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ಸಿಗುತ್ತೆ ಮತ್ತೊಂದು ಕಡೆ ಒಂದು ಕಡೆ ಎಸ್ ಆರ್ ಪಾಟೀಲು ನಿರ್ಧಾರ ಮಾಡಬೇಕು ಎಸ್ ಆರ್ ಪಾಟೀಲು ನನಗೆ ಬೇಡ ನನಗೆ ಎಸ್ ಆರ್ ಪಾಟೀಲ್ ಏನಂತವ್ರು ನಾನು ಜಮ್ಖಂಡಿಗೆ ಹೋಯ್ತೀನಿ ಅಂತವ್ರೆ ಜಮಖಂಡಿ ಮೇಲೆ ಅವ್ರಿಗೆ ತುಂಬ ಒಲವಿದೆ ನಾನು ಜಮಖಂಡಿಗೆ ಜಮಖಂಡಿಗೆ ಹೋಗ್ಬಿಟ್ರೆ ಅಲ್ಲಿ ಲೆಕ್ಕಾಚಾರ ಹೆಂಗೆ ಎಸ್ ಆರ್ ಪಾಟೀಲ್ ಏನಾದ್ರು ಜಮಖಂಡಿಗೆ ಹೋಗ್ಬಿಟ್ರು ಅಂದರೆ ಇಲ್ಲಿ ಬೀಳಗಿಲಿ ಪ್ರಭು ಸರ್ನಾಳ ಅವ್ರಿಗೆ ಟಿಕೆಟ್ ಸಿಗ್ಬೋದು ಗಾಣಿಗ ಸಮುದಾಯ ಹೀಗಾಗಿ ಸಿದ್ದರಾಮಯ್ಯ ಅವರು ಒಂದು ಕ್ಷೇತ್ರವನ್ನು ತೊರೆದಿರೋದು ಬಾದಾಮಿ ಕ್ಷೇತ್ರವನ್ನು ತೊರೆದಿರೋದ್ರಿಂದ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಅಲ್ಲೊಲ ಆಗ್ತಿದೆ ಅಂತ ಹೇಳ್ಬೋದು ಇದೀಗ ಬಾದಾಮಿ ಕ್ಷೇತ್ರದಲ್ಲಿ ಬಿ ಬಿ ಚಿ ಮನ್ಕಟ್ಟಿ ಕುರ್ಬಾ ಕೋಟ ಫಿನಿಶ್ ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಅಜಯ್ ಕುಮಾರ್ ಸರ್ ನಾಯ್ಕ ರೆಡ್ಡಿ ಕೋಟಾ ಫಿನಿಶ್ ಮತ್ತೊಂದು ಕಡೆ ನೀವು ಬೆಳಗಿಗೆ ಬಂದರೆ ಎಸ್ ಆರ್ ಪಾಟೀಲ್ ಅಲ್ಲಿ ರೆಡ್ಡಿ ಕೋಟ ಫಿನಿಶ್ ಒಂದು ವೇಳೆ ಎಸ್ ಆರ್ ಪಾಟೀಲ್ ನನಗೆ ಬೇಡ ನಾನು ಜಮ್ಖಂಡಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಗಾಣಿಗ ಕೋಟ ಅಂದರೆ ಗಾಣಿಗ ಅಭ್ಯರ್ಥಿ ಆಗಿರುವಂಥ ಬಸವಪ್ರಭು ಸರ್ನಾಳ್ ಅವ್ರು ಬರ್ತಾರೆ ಹಾಗಾದರೆ ಯಾರಪ್ಪ ಜಮಖಂಡಿಲಿ ಯಾರೂ ಇಲ್ವಾ ಜಮ್ಖಂಡಿಲಿ ಜಮಖಂಡಿಲಿ ಹಿಂದೆ ನಡೀತಾ ಇತ್ತು ಸಿದ್ದು ನ್ಯಾಮಗೌಡರು ಇದ್ದಾಗ ಗಾಣಿಗ ಅವರು ಕೂಡ ಗಾಣಿಗ ಸಮುದಾಯದವರು ಅವರ ಪ್ರಭಾವ ತುಂಬಾ ಜೋರಾಗಿ ನಡೀತಾ ಇತ್ತು ಆನಂತರದಲ್ಲಿ ಆ ನಂತರದಲ್ಲಿ ಅವರ ಮಗ ಆನಂದ್ ನ್ಯಾಮಗೌಡ ಅವರು ಅಪ್ಪ ಪ್ರಭಾವವನ್ನು ಬೀರಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತವೆ ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ಲೇಬೇಕು ಈ ಬಾರಿ ಅಂದರೆ ಎಸ್ ಆರ್ ಪಾಟೀಲ್ ಹೋದರೂ ಅಚ್ಚರಿ ಪಡಬೇಕಾಗಿಲ್ಲ ಎಸ್ ಆರ್ ಪಾಟೀಲ್ ಆ ಕಡೆ ಹೋದರೂ ಅಚ್ಚರಿ ಪಡಬೇಕಾಗಿಲ್ಲ ಒಟ್ಟಿನಲ್ಲಿ ಒಂದೇ ಒಂದು ಸಿದ್ದರಾಮಯ್ಯ ಅವರ ಫ್ಯಾಕ್ಟರ್ ಬಾಗಲಕೋಟೆಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿಸಿದೆ ವೀಕ್ಷಕರೇ ನೀವು ಬಾಗಲಕೋಟೆ ಜಿಲ್ಲೆಯ ಮತದಾರರಾಗಿದ್ದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಯಾವ ಕ್ಷೇತ್ರಗಳಿಗೆ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು